عليك. ಹೊನ್ನಾಳಿ ತಾಲೂಕು ಕಚೇರಿ ಮುಂಭಾಗ ನೌಕರರ ವರ್ಗಾವಣೆಗೆ ಆಗ್ರಹಿಸಿ ಹನುಮಂತಪ್ಪ ಸೊರಟೂರಿವರಿಂದ ಒಂದು ದಿನದ ಧರಣಿ ಸತ್ಯಾಗ್ರಹ. ಹೊನ್ನಾಳಿ ನ್ಯಾಮತಿ ಅವಳಿ ತಾಲೂಕುಗಳಲ್ಲಿ ದಶಕಗಳಿಂದ ವಿವಿಧ ಇಲಾಖೆಗಳಲ್ಲಿ ಬೇರು ಬಿಟ್ಟಿರುವ ಸರ್ಕಾರಿ ನೌಕರರನ್ನು ಕೂಡಲೇ ಬೇರೆಡೆಗೆ ವರ್ಗಾಯಿಸಬೇಕೆಂದು ಆಗ್ರಹಿಸಿ ಭ್ರಷ್ಟಾಚಾರ ವಿರೋಧಿ ವೇದಿಕೆ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಹನುಮಂತಪ್ಪ ಸೊರಟೂರ್ ನೇತೃತ್ವದಲ್ಲಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಹಾಗೂ ಶಾಸಕ ಡಿಜಿ ಶಾಂತನಗೌಡರಿಗೆ ಮನವಿ ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ಸೊರಟೂರ್ ಹನುಮಂತಪ್ಪ, ಹೊನ್ನಾಳಿ ಮತ್ತು ನ್ಯಾಮತಿ ತಾಲೂಕುಗಳಲ್ಲಿ ಸರ್ಕಾರಿ ನೌಕರರು ಸರ್ಕಾರದ ನೀತಿ ನಿಯಮಗಳ ಮೀರಿ ಗರಿಷ್ಠ ಅವಧಿಗಳನ್ನು ಪೂರೈಸಿದ್ದರು. ಕಳೆದ 7-8 ವರ್ಷಗಳಿಂದ ರಾಜಕೀಯ ಪ್ರಭಾವದಿಂದ ಒಂದೇ ಸ್ಥಳ ಹಾಗೂ ಹಲವಾರು ಜನ ನೌಕರರು ಈ ಅವಳಿ ತಾಲೂಕಿನಲ್ಲಿಯೇ ಹುಟ್ಟು ಬೆಳೆದು ಇಲ್ಲೇ ಸರ್ಕಾರಿ ನೌಕರಿ ಮಾಡುತ್ತಿದ್ದಾರೆ. ಹೊನ್ನಾಳಿ ನ್ಯಾಮತಿ ಅವಳಿ ತಾಲೂಕುಗಳಲ್ಲಿ ವಿವಿಧ ಇಲಾಖೆಗಳಲ್ಲಿ ಸರ್ಕಾರ ಪಡಿಸಿರುವ ಸೇವಾವಧಿ ಮೀರಿ ಹಲವು ಸರ್ಕಾರಿ ನೌಕರರು ಒಂದು ಕಡೆ 16 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದಾರೆ. ಸಾರ್ವಜನಿಕ ಹಾಗೂ ಆಡಳಿತ ದೃಷ್ಟಿಯಿಂದ ಲೋಪದೋಷಗಳು ಕಂಡು ಬರುತ್ತಿವೆ ಹಾಗೂ ಈ ಹಿಂದೆ ತಾಲೂಕಲ್ಲಿ ಲೋಕಾಯುಕ್ತಕ್ಕೆ ಟ್ರ್ಯಾಪ್ ಆಗಿರುವ ಅಧಿಕಾರಿಗಳು ಮತ್ತೆ ಇದೇ ತಾಲೂಕಿನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇಂತಹ ಅಧಿಕಾರಿಗಳನ್ನು ಗುರುತಿಸಿ ಕೂಡಲೇ ಹೊರ ಜಿಲ್ಲೆಗೆ ವರ್ಗಾಯಿಸಬೇಕೆಂದು ಆಗ್ರಹಿಸಿದರು. ಹನುಮಂತಪ್ಪ ಸೊರಟೂರು ಸಾಮಾಜಿಕ ಕಾರ್ಯಕರ್ತರು ಹಾಗೂ ಭ್ರಷ್ಟಾಚಾರ ವಿರೋಧಿ ವೇದಿಕೆ ರಾಜ್ಯ ಕಾರ್ಯದರ್ಶಿಗಳು, ಇವತ್ತೇನಪ್ಪ ಅಂದರೆ ನನ್ನ ಏನು ಹೊನ್ನಾಳಿ ತಾಲೂಕು ಆಡಳಿತದಲ್ಲಿ ಏನು ಸುಮಾರು ವರ್ಷಗಳಿಂದ ಏನು ಸುಮಾರು 10-15 ವರ್ಷಗಳ ಕಾಲ ಇಲ್ಲೇ ಏನು ಸರ್ಕಾರಿ ಅಧಿಕಾರಿಗಳು ಕಾರ್ಯನಿರ್ವಹಿಸ್ತಾ ಇದ್ದಾರೆ, ಅಂಥ ಅಧಿಕಾರಿಗಳನ್ನು ಬೇರೆ ಕಡೆ ವರ್ಗಾವಣೆ ಮಾಡಬೇಕು ಅಂತಂದೇಳಿ ಆಗ್ರಹಿಸಿ ಒಂದು ದಿನದ ಧರಣಿ ಸತ್ಯಾಗ್ರಹನ ಹಮ್ಮಿಕೊಂಡಿದ್ವಿ. ವಿಷಯ ಇಷ್ಟೇ, ತಾಲೂಕಲ್ಲಿ 1-2 ತಿಂಗಳು 6 ತಿಂಗಳಿಂದ ಬಂದಂಥ ಅಧಿಕಾರಿಗಳನ್ನು ತಕ್ಷಣವೇ ವರ್ಗಾವಣೆ ಮಾಡ್ತಾರೆ, ಆದರೆ 10-15 ವರ್ಷ ಇಲ್ಲೇ ಠಿಕಾಣಿ ಹೂಡ್ಕೊಂಡು ಬೇರು ಬಿಟ್ಕೊಂತಿರ್ತಕ್ಕಂಥ ಅಧಿಕಾರಿಗಳನ್ನು ವರ್ಗಾವಣೆ ಮಾಡ್ತಾ ಇಲ್ಲ. ಕಾರಣ ಇಷ್ಟೇ, ಇವರಿಗೆ ಏನು ಹಳೆ ಅಧಿಕಾರಿಗಳಿಂದ ಸಮಥಿಂಗ್ ಬರ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಹಾಗೆ ಇಲ್ಲೇನು ತಾಲೂಕು ಆಡಳಿತದಲ್ಲಿ ನ್ಯಾಮತಿ ಇರ್ಬೋದು, ಹೊನ್ನಾಳಿ ಇರ್ಬೋದು, ಇಲ್ಲಿ ಸುಮಾರು ಅಧಿಕಾರಿಗಳು ಲೋಕಾಯುಕ್ತಕ್ಕೂ ಕೂಡ ಟ್ರ್ಯಾಪ್ ಆಗಿದ್ದಾರೆ, ಅಂಥ ಅಧಿಕಾರಿಗಳು ಕೂಡ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ತಕ್ಷಣ ಅಂಥವರನ್ನು ಬೇರೆ ಕಡೆ ವರ್ಗಾವಣೆ ಮಾಡಬೇಕು, ತಾಲೂಕು ಆಡಳಿತದಲ್ಲಿ ಸುವ್ಯವಸ್ಥಿತವಾಗಿ ಸಾರ್ವಜನಿಕರೇ ಆಗ್ತಕ್ಕಂಥ ಕೆಲಸಗಳು ಚೆನ್ನಾಗಿ ನಡಿಬೇಕನ್ನೋ ಒಂದು ಆಶಯ ಇಟ್ಕೊಂಡು ಇವತ್ತು ನಾವು ಹೋರಾಟ ಮಾಡಿದ್ವಿ. ಈ ಒಂದು ಹೋರಾಟಕ್ಕೆ ನಮ್ಮ ಭ್ರಷ್ಟಾಚಾರ ವಿರೋಧಿ ವೇದಿಕೆ ರಾಜ್ಯಾಧ್ಯಕ್ಷರಾದ ಗುರುಪದಯ್ಯನವರು ಹಾಗೂ ಭ್ರಷ್ಟಾಚಾರ ವಿರೋಧಿ ವೇದಿಕೆಯ ರಾಜ್ಯ ಉಪಾಧ್ಯಕ್ಷರಾದ ರಾಜು ಕಣಗಣ್ಣವರು, ಗೌರಿ ಗಣೇಶ ಹಬ್ಬದ ಸೇವಾ ಸಮಿತಿ ಅಧ್ಯಕ್ಷರಾದ ನಾಗರಾಜ ಅಣ್ಣವರು, ವಿನಯ್ ವಗ್ಗರ್ ಅವರು, ಇನ್ನೂ ಹೆಚ್ಚಿನ ಜನ ಈ ಒಂದು ನಮಗೆ ಮಂಜು ಮನೋಜ್ ಅವರು ಎಲ್ಲರೂ ಕೂಡ ಸುಮಾರು ಜನಗಳು ನೊಂದಂಥ ಜನಗಳು ಇವತ್ತು ಈ ಒಂದು ಹೋರಾಟಕ್ಕೆ ಬೆಂಬಲ ಸೂಚಿಸಿದ್ದಾರೆ, ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಿದ್ದಾರೆ. ಹಾಗೆ ಏನು ಇಲ್ಲಿ ಏನು ಅಧಿಕಾರಿಗಳಿದ್ದಾರಲ್ಲ, ಏನು ದಪ್ಪ ಚರ್ಮದ ಅಧಿಕಾರಿಗಳಿದ್ದಾರಲ್ಲ, ತಕ್ಷಣ ಅವರನ್ನು ವರ್ಗಾವಣೆ ಮಾಡುವಂತೆ ಗೌರವಾನ್ವಿತ ಸರ್ಕಾರಕ್ಕೆ ನಾವು ಇವತ್ತು ಮನವಿ ಮಾಡ್ಕೊಳ್ತಾ ಇದ್ದೀವಿ. ಮಾಡದೇ ಇಲ್ಲದ್ರೆ ನಾವಿವತ್ತು ಎಚ್ಚರಿಸ್ತಾ ಇದ್ದೀವಿ, ನಾವು ಹೇಳಿ ಮಾಡ್ತಾ ಇದ್ದೀವಿ, ನೀವೇನಾದರೂ ಇದನ್ನೇ ಮುಂದರ್ಸ್ಕೊಂಡು ಹೋದರೆ ಮುಂದೊಂದು ದಿನ ನೀವು ಕಷ್ಟ ಅನುಭವಿಸ್ಬೇಕಾಗ್ತದೆ ಅಂತಂದೇಳಿ ನಿಮಗೆ ಈ ಮೂಲಕವಾಗಿ ಎಚ್ಚರಿಸ್ತಾ ಇದ್ದೀವಿ. ಸುಮಾರು ಇಡೀ ಜಿಲ್ಲಾಡಳಿತದಲ್ಲಿ ಎಲ್ಲ ಇಲಾಖೆಯಲ್ಲೂ ಕೂಡ ಇದ್ದಾರೆ. ಹಾಗೆ ವಿಶೇಷವಾಗಿ ಈ ಏನು ಒಂದು ಉದಾಹರಣೆ, ತಾಲೂಕು ಆಫೀಸ್ ಏನಿದೆಯಲ್ಲ, ಇಲ್ಲಿ ಸುಮಾರು ಒಂದು 15-20 ಜನ ಅಧಿಕಾರಿಗಳು ಸುಮಾರು ವರ್ಷದಿಂದ ಇಲ್ಲೇ ಇದ್ದಾರೆ. ಇವರು ಏನಪ್ಪ ಇರೋ ಕಾರಣ ಇಷ್ಟೇ, ಈ ಅಧಿಕಾರಿಗಳಿಂದ ಏನು ದೊಡ್ಡ ಮೇಲಧಿಕಾರಿಗಳಿಗೆ ಸಮಥಿಂಗ್ ಇರೋದರಿಂದ ಇವ್ರನ್ನ ಇಟ್ಕೊಂಡಾರೆ. ನಾವು ನೋಡ್ತಾ ಇದ್ದೀವಿ, 1-1.5 ವರ್ಷ ಇರತಕ್ಕಂಥ ಅಧಿಕಾರಿಗಳು ಅವರನ್ನು ವರ್ಗಾವಣೆ ಮಾಡ್ತಾರೆ, ಪ್ರಾಂಪ್ಟ್ ಆಗಿದ್ದಂಥ ಅಧಿಕಾರಿಗಳನ್ನು ವರ್ಗಾವಣೆ ಮಾಡ್ತಾರೆ, ಅವ್ರ ಮಾತನ್ನು ಕೇಳ್ತಕ್ಕಂಥ ಅಧಿಕಾರಿಗಳನ್ನು ಇಟ್ಕೊಂಡಾರೆ, ಮತ್ತು ಜಾತಿ ಅಧಿಕಾರಿಗಳನ್ನು ತಂದು ಇಲ್ಲಿ ಇಟ್ಕೊಂಡಿದ್ದಾರೆ, ಮತ್ತು ದಲಿತ ಅಧಿಕಾರಿಗಳನ್ನು ಇಲ್ಲಿಂದ ವರ್ಗಾವಣೆ ಮಾಡಿಸ್ತಾರೆ. ಅಂದರೆ ಇಲ್ಲಿ ಇವರು ಮಾತನ್ನು ಕೇಳ್ತಕ್ಕಂಥ ಅಧಿಕಾರಿಗಳು ಬೇಕು. ಒಂದು ಸುಮಾರು ವರ್ಷಗಳಿಂದ ಇಲ್ಲಿ ಯಾಕೆ ಇಲ್ಲಿದ್ದಾರೆ ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಸರ್ಕಾರಕ್ಕೆ
ನಾವು ಈ ಪತ್ರದ ಮೂಲಕ ಮನವಿ ಮಾಡ್ಕೊಳ್ತಾ ಇದ್ದೀವಿ. ತಕ್ಷಣ ಇವರು ವರ್ಗಾವಣೆ ಆಗದೆ ಇಲ್ಲದ್ರೆ ಇವರಿಗೆ ತಕ್ಕ ಪಾಠನ ಕಾನೂನು ಮೂಲಕವಾಗಿ ನಾವು ಕಲಿಸ್ತೀವಿ ಅಂತಂದೇಳಿ ಈ ಮೂಲಕ ಆಗ್ರಹಿಸ್ತೇನೆ. ಇನ್ನು ಈ ಒಂದು ದಿನದ ಧರಣಿ ಸತ್ಯಾಗ್ರಹಕ್ಕೆ ಹಲವಾರು ಕನ್ನಡ ಪರ ಸಂಘಟನೆಗಳ ಮುಖಂಡರಾದ ಗುರುಪಾದಯ್ಯ ಮಠದ್, ರಾಜು ಕಡಗಣ್ಣನವರ್, ವಿನಯ್ ಎಂ ಒಗ್ಗರ್, ಮಂಜು, ಮನೋಜ್, ಸೊರಟೂರು ಹನುಮಂತಪ್ಪರವರ ನೌಕರರ ವರ್ಗಾವಣೆಗೆ ಆಗ್ರಹಿಸಿ ಸತ್ಯಾಗ್ರಹಕ್ಕೆ ಬೆಂಬಲ ವ್ಯಕ್ತಪಡಿಸಿ ಮಾತನಾಡಿದರು. ನನ್ನ ಹೆಸರು ರಾಜು ಕಣಗಣ್ಣನ್ ಅಂತೇಳಿ, ನಾನು ಭ್ರಷ್ಟಾಚಾರ ವಿರೋಧಿ ವೇದಿಕೆ ರಾಜ್ಯ ಉಪಾಧ್ಯಕ್ಷ. ಇಲ್ಲಿ ಆಡಳಿತ ಯಾವ ರೀತಿಯಾಗಿ ನಡೀತಾ ಇದೆ ಅಂತ ಹೇಳಿದರೆ, ಇವತ್ತು ಯಾವುದೇ ಒಬ್ಬ ಜನಸಾಮಾನ್ಯರು ಒಂದು ಯಾವುದಾದ್ರೂ ಕೆಲಸಕ್ಕೆ ಬಂದರೆ ಸುಮಾರು ಒಂದು ತಿಂಗಳಿಂದ ಒಂದು 3 ತಿಂಗಳವರೆಗೂ ಅಡ್ಡಾಡಬೇಕು. ಒಂದು ಪಾಣಿ ತಿದ್ದುಪಡಿ ಇರ್ಬೋದು, ಒಂದು ಖಾತೆ ಬದಲಾವಣೆ ಇರ್ಬೋದು, ಒಂದು ಯಾವುದಾದ್ರೂ ಸರ್ವೆ ಮಾಡಿಸೋದಕ್ಕೆ ಟಿಪ್ಪಣಿ ಹಾಕ್ಸೋದಿರ್ಬೋದು, ಯಾವುದೇ ವಿಚಾರಗಳಿಗೆ ಜನಸಾಮಾನ್ಯರಿಗೆ ನೇರವಾಗಿ ಕೆಲಸ ಮಾಡಿಕೊಂಡಂತಹ ಒಂದು ವ್ಯವಸ್ಥೆ ಇಲ್ಲಿ ಇಲ್ಲದಾಗಿದೆ. ಯಾಕೆ ಇಷ್ಟೊಂದು ಬಂಡತನದಲ್ಲಿ ಮಾಡ್ತಾ ಇದ್ದಾರೆ ಅಂದರೆ, ಇವರು ಬಲಾಢ್ಯರಾಗಿದ್ದಾರೆ. ಸುಮಾರು ವರ್ಷಗಳಿಂದ ಇಲ್ಲಿ ತಮ್ಮ ಸೇವೆಯನ್ನು ಇಲ್ಲಿಯೇ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಯಾರಿಗೂ ಕನಿಷ್ಠ ಅವಧಿ ಮತ್ತು ಗರಿಷ್ಠ ಅವಧಿ ಕೆಲಸ ಮಾಡುವಂಥದ್ದು ಎಷ್ಟು ಅನ್ನೋದೇ ಮರ್ತೋಗ್ಬಿಟ್ಟಿದ್ದಾರೆ ಇಲ್ಲಿ ನಮ್ಮ ಹೊನ್ನಾಳಿ ಮತ್ತು ನ್ಯಾಮತಿ ತಾಲೂಕಿನ ಜನತೆ. ಯಾವುದೇ ಅಧಿಕಾರಿ ಬಂದರೆ ದರ್ಪದಿಂದ ಮಾತಾಡ್ತಾರೆ. ಆಡಳಿತದಲ್ಲಿ ಯಾರಾದರೂ ಸಮಸ್ಯೆಗಳನ್ನ ಕೇಳಲಿಕ್ಕೆ ಹೋದರೆ ಅವರು ಪ್ರಶ್ನೆ ಮಾಡ್ತಾರೇನೋ ಅನ್ನೋ ಮಟ್ಟಕ್ಕೆ ಅವ್ರನ್ನ ಗದರಿಸಿ ನಾವು ಮಾಡಿಕೊಡ್ತೀವಿ ಅಂತ ಹೇಳಿ ಕಳಿಸ್ತಾರೆ. ನೊಂದಂಥ ಎಷ್ಟೋ ಪ್ರಾಮಾಣಿಕವಾಗಿ ಮಾಡುವಂಥ ಅಧಿಕಾರಿಗಳು ಕನ್ವಿನೆನ್ಸ್ ಮಾಡ್ತಾ ಇದ್ರು ಕೂಡ ಅವ್ರನ್ನ ಮಾತನ್ನು ಕೇಳಲ್ಲ. ಈ ರೀತಿಯಾಗಿ ಅಧಿಕಾರಿಗಳು ಇವತ್ತು ಮಿತಿಮೀರಿ ತಮ್ಮ ಆಡಳಿತ ನಡೆಸ್ತಾ ಇದ್ದಾರೆ ಇಲ್ಲಿ. ಇಲ್ಲಿ ಜನಪ್ರತಿನಿಧಿಗಳು ಕೂಡ ಈ ಒಂದು ವ್ಯವಸ್ಥೆಯನ್ನು ತಕ್ಷಣಕ್ಕೆ ಗಮನಹರಿಸಿ ಅದನ್ನು ಬಗೆಹರಿಸಬೇಕಾಗಿತ್ತು. ಯಾವ ಇಲಾಖೆಯಲ್ಲೂ ಕೂಡ ಅಧಿಕಾರಿಗಳು ಇವತ್ತು ಜನಪ್ರತಿನಿಧಿಗಳ ಮಾತು ಕೇಳೋ ಮಟ್ಟಕ್ಕಿಲ್ಲ. ಈ ಹಿಂದಿನ ವ್ಯವಸ್ಥೆ ಹೇಗಿತ್ತು ಅಂದರೆ, ಆಡಳಿತ ನಡೆಸೋಂಥವ್ರು ಮಾತ್ರ ಮಾಡ್ತಾಯಿದ್ರು, ಅಧಿಕಾರಿಗಳು ಅಷ್ಟು ಅವ್ರ ಮಾತು ಕೇಳ್ತಿದ್ರು. ಇವತ್ತು ಆಡಳಿತ ನಡೆಸೋರು ಮಾತು ಯಾರೂ ಕೇಳ್ತಾ ಇಲ್ಲ, ಆಡಳಿತ ಅಧಿಕಾರಿಗಳೇ ಆಡಳಿತ ನಡೆಸ್ತಾ ಇದ್ದಾರೆ. ಯಾವುದೇ ಕಾನೂನಿನ ಭಯ ಇಲ್ಲದೆ ಇಲ್ಲಿ ಸಾರ್ವಜನಿಕರು ಒಂದು ಶೌಚಾಲಯಕ್ಕೆ ಕೇಳಿದರೆ ಶೌಚಾಲಯದ ವ್ಯವಸ್ಥೆ ಸರಿಯಾಗಿಲ್ಲ, ಪಹಣಿ ಕೊಡೋ ಜಾಗದಲ್ಲಿ ಗದರಿಸ್ತಾರೆ. ಒಂದು ಆಧಾರ್ ಕಾರ್ಡ್ ತಿದ್ದುಪಡಿ ಮಾಡೋದಕ್ಕೆ 100 ರೂಪಾಯಿ ಫಿಕ್ಸ್ ಮಾಡ್ಯಾರ ಇವರು ತಾಲೂಕು ಆಫೀಸ್ನವರು. ಆಧಾರ್ ಕಾರ್ಡ್ ತಿದ್ದುಪಡಿ ಒಂದು ಫೋನ್ ನಂಬರ್ ಹಾಕ್ಸ್ಬೇಕು ಅಂದರೆ 100 ರೂಪಾಯಿ ಫಿಕ್ಸ್ ಮಾಡ್ಯಾರ ಫೀಸಸ್ನ. ಇದು ಯಾವ ಒಂದು ವ್ಯವಸ್ಥೆ ಒಳಗೆ ಬರ್ತಾ ಇದೆ ಇವತ್ತು ಆಡಳಿತ? ಆಡಳಿತ ಸುಧಾರಣೆ ಅಂದರೆ ಇದೇನಾ? ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದೀವಿ, ಸಾಮಾನ್ಯರು ಕಚೇರಿಗಳಲ್ಲಿ ನೇರವಾಗಿ ಬಂದು ತಮ್ಮ ಕೆಲಸಗಳನ್ನ ಮಾಡ್ಕೊಂಡು ಹೋಗೋ ಅಷ್ಟಕ್ಕೆ ಬೆಳಿಬೇಕು ಅಂತೇಳಿ. ಯಾವೊಬ್ಬ ಸಾಮಾನ್ಯನನ್ನು ಕೂಡ ಇವತ್ತು ಇವರಿಲ್ಲಿ ಒಳಬಿಟ್ಕೊಳ್ತಿಲ್ಲ. ಏಜೆಂಟ್ಸ್ಗಳನ್ನ ಭ್ರಷ್ಟಾಚಾರ ಮಾಡುವಂಥವ್ರನ್ನ ಒಳಬಿಟ್ಕೊಳ್ತಾರೆ. ಯಾವತ್ತೂ ಇವರು ಅಧಿಕಾರಿಗಳು ನೇರವಾಗಿ ಯಾವ ವ್ಯಕ್ತಿಗಳನ್ನು ಮಾತಾಡಿಸಲ್ಲ. ಇವರು ಮಾಹಿತಿ ಪಡೆದ ನಂತರ ಈ ವ್ಯಕ್ತಿಗಳನ್ನು ಮಾತಾಡಿಸ್ತಾರೆ, ಒಳಬಿಟ್ಕೊಳ್ತಾರೆ. ತಹಸೀಲ್ದಾರಂತೂ ಅವರು ಯಾರನ್ನು ಮಕನೇ ನೋಡೋದಿಲ್ಲ. ಅವರು ಎಲ್ಲರನ್ನೂ ಚೆಂಡು ಬಗ್ಸ್ಕೊಂಡು ಸುಮ್ಮನೆ ಹೋಗ್ತಾರೆ, ಸುಮ್ಮನೆ ಬರ್ತಾರೆ. ತಹಸೀಲ್ದಾರ್ ಅಂತ ಹೇಳಿದರೆ ಸಾಮಾನ್ಯರು ಯಾರು, ಅವ್ರು ಯಾಕೆ ಬಂದಾರೆ ಅನ್ನೋ ಕೇಳೋಷ್ಟು ಒಂದು ವ್ಯವಧಾನವೂ ಇಲ್ಲ. ಈ ಮಟ್ಟಕ್ಕೆ ಇಲ್ಲಿ ವ್ಯವಸ್ಥೆ ಕೆಟ್ಟೋಗಿದೆ. ಅದಕ್ಕಾಗಿ ದುರಂಕಾರದಿಂದ ನಡೆಯುವಂತಹ, ದರ್ಪ ತೋರಿಸುವಂತಹ, ಹಾಗೂ ಬಹಳ ದಿನಗಳಿಂದ ಇಲ್ಲಿ ಏನು ಇಲ್ಲಿ ಕೂತಿದ್ದಾರೆ ಇಂಥ ಅಧಿಕಾರಿಗಳು ಎಲ್ಲರೂ ಕೂಡ ಬೇಗನೆ ಇಲ್ಲಿಂದ ಟ್ರಾನ್ಸ್ಫರ್ ಆಗಬೇಕು, ಜನಸಾಮಾನ್ಯರಿಗೆ ನೇರವಾಗಿ ಕೆಲಸ ಆಗುವಂತಹ ವ್ಯವಸ್ಥೆ ಆಗಬೇಕು ಅಂತೇಳಿ ಆಗ್ರಹಿಸಿ ಇವತ್ತು ಏನು ನಮ್ಮ ಭ್ರಷ್ಟಾಚಾರ ವಿರೋಧಿ ವೇದಿಕೆಯ ಕಾರ್ಯದರ್ಶಿಯಾದಂಥ ಹನುಮಂತಪ್ಪ ಸೊರಟೂರು ಅವರು ಹೋರಾಟವನ್ನು ಇವತ್ತು ಹಮ್ಮಿಕೊಂಡಿದ್ದಾರೆ. ಈ ಒಂದು ಹೋರಾಟಕ್ಕೆ ನಾವು ಸಂಪೂರ್ಣವಾಗಿ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಎಲ್ರಿಗೂ ನಮಸ್ಕಾರ. ನಾನು ವಿನಯ್ ಒಗ್ಗಾರ್ ಅಂತೇಳಿ, ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರು. ಇವತ್ತೇನು ಒಂದು ದಿನದ ಹೋರಾಟಕ್ಕೆ ಏನು ನಮ್ಮ ಹನುಮಂತಪ್ಪ ಸೊರಟೂರು ಅವರು ಕಳೆದ 10-15 ವರ್ಷಗಳಿಂದ ಒಂದೇ ಕಡೆ ಇರುವಂಥ ಅಧಿಕಾರಿಗಳನ್ನ ವರ್ಗಾವಣೆ ಆಗಬೇಕು, ಮತ್ತು ತಾಲೂಕು ದಂಡಾಧಿಕಾರಿ ಕಚೇರಿಗಳಲ್ಲಿ ಏನು ಸಾರ್ವಜನಿಕರಿಗೆ ಕೆಲಸ ಆಗ್ತಾ ಇಲ್ಲ, ಅವರಿಗೆಲ್ಲ ಒಂದು ಏನು ಬಂದಂಥ ಏನು ಸಾರ್ವಜನಿಕರಿಗೆ ಬೇಗನೆ ಕೆಲಸ ಆಗಬೇಕು ಅನ್ನೋವಂಥ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಇವತ್ತೇನು ಹೋರಾಟ ಪ್ರಾರಂಭ ಮಾಡಿದ್ದಾರೆ. ಈ ಹೋರಾಟಕ್ಕೆ ನಮ್ಮದು ಪೂರ್ತಿ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಪರ ಸಂಘಟನೆಗಳಿಂದ ಪೂರ್ತಿ ಬೆಂಬಲ ಸೂಚಿಸ್ತಾ ಇದ್ದೀವಿ. ಏನಪ್ಪ ಅಂದರೆ, ಇವತ್ತು ಸಾರ್ವಜನಿಕರು ನೋಡಿರ್ಬೋದು, ಇವತ್ತು ನಾವು ಕಳೆದ 6-7 ತಿಂಗಳಿಂದ ಬಂದಂಥ ಅಧಿಕಾರಿ ಹಿಂದೆ ಬಂದಂಥ ಅಧಿಕಾರಿಗಳನ್ನ ನಮ್ಮ ಸರ್ಕಾರ ಆಗಿರ್ಬೋದು, ತಾಲೂಕು ಇದು ಆಡಳಿತ ಆಗಿರ್ಬೋದು ವರ್ಗಾವಣೆ ಮಾಡುತ್ತೆ. ಆದರೆ ಈ ಕೆಲವೊಂದು ವಿ ಎಗಳು, ಆರ್ ಐಗಳು, ಇನ್ನೂ ಹಲವಾರು ಅಧಿಕಾರಿಗಳನ್ನ
ಇನ್ನು 10-15 ವರ್ಷ ನಾನು ಬಾಲ್ಯಾವಸ್ಥೆಯಲ್ಲಿ ಇದ್ದಾಗಿಂದನೂ ಅವ್ರನ್ನ ನೋಡ್ತಾನೆ ಇದ್ದೀನಿ, ಅವ್ರು ಇಲ್ಲೇ ಇದ್ದಾರೆ. ಮತ್ತು ಅವ್ರು ಇಲ್ಲೇ ರಿಟೈರ್ಡ್ ಆಗ್ತಾರೆ. ಮತ್ತು ಅವ್ರಿಗೇನು ಅವ್ರಿಗೇನು ವರ್ಗಾವಣೆನೇ ಇಲ್ವಾ? ಮತ್ತು ದೊಡ್ಡ ದೊಡ್ಡ ಅಧಿಕಾರಿಗಳು ಮೊನ್ನೆ ನೋಡಿ, ನಾನು ಒಂದು 6-7 ತಿಂಗಳಿಂದ ಬಂದಂತೆ ಕೆಲವೊಂದು ಅಧಿಕಾರಿಗಳ ಹೆಸರು ಹೇಳಬೇಕಾಗಿಲ್ಲ, ಕೆಲವು ಸಾರ್ವಜನಿಕರಿಗೆಲ್ಲ ಗೊತ್ತಿದೆ. ಮತ್ತು ಎ ಸಿ ಅವರು ವರ್ಗಾವಣೆ ಆದರು, ಮತ್ತವ್ರೇನೋ ಕೇಟು ವಾಪಸ್ ಬಂದರು. ಮತ್ತು ಈಗ ಮೊನ್ನೆ ಇನ್ನೊಬ್ರು ಯಾರೋ ಒಬ್ಬರು ತಿರುಪತಿ ಅವರು ತಹಸೀಲ್ದಾರ್, ಅವರು ವರ್ಗಾವಣೆ ಆಗಿದ್ದಾರೆ. ಅವರು ಯಾವುದೋ ಒಂದು ಕೇಟುನ ಇದಕ್ಕೆ ಹೋಗಿ ಅದಕ್ಕೆ ಅವರು ಬರ್ತಾರೆ. ಆದರೆ ಅಂಥ ಅಧಿಕಾರಿಗಳನ್ನ ವರ್ಗಾವಣೆ ಮಾಡೋವಂಥ ವ್ಯವಸ್ಥೆ ಒಳಗೆ ನೀವು ಯಾಕೆ ಇಲ್ಲಿಂದ 10-15 ವರ್ಷಗಳಿಂದ ಒಂದೇ ಕಡೆ ಇರುವಂಥ ಅಧಿಕಾರಿಗಳನ್ನ ವರ್ಗಾವಣೆ ಯಾಕೆ ಮಾಡೋಕ್ಕಾಗ್ತಾ ಇಲ್ಲ? ನಮ್ಮ ಹನುಮಂತಪ್ಪ ಸೊರಟೂರು ಹೇಳ್ದಂಗೆ ಏನಾದರೂ ನಿಮಗೆ ಇವರಿಂದ ಸಮಥಿಂಗ್ ಬರ್ತಾ ಇದೆಯಾ ಅನ್ನೋ ಪ್ರಶ್ನೆ, ಅನುಮಾನ ಪ್ರತಿಯೊಬ್ಬರಿಗೂ ಮೂಡುವಂಥ ವ್ಯವಸ್ಥೆ ಇಲ್ಲಿ ಕ್ರಿಯೇಟ್ ಆಗಿದೆ. ನಾವು ಒಂದೇ ಹೇಳ್ತಾ ಇಲ್ಲ, ಅವ್ರೇನೋ ವ್ಯವಸ್ಥೆನೋ ಮತ್ತೊಂದು, ನಾವು ಅದೊಂದೇ ವಿಚಾರ ಇದ್ಕೊಂಡು ಹೇಳ್ತಾ ಇಲ್ಲ. ಆದರೆ ಈ ಭಾಗದಲ್ಲಿ ನಮ್ಮ ತಾಲೂಕು ದಂಡಾಧಿಕಾರಿಗಳ ಕಚೇರಿಗಳಲ್ಲಿ ಸಾರ್ವಜನಿಕರಿಗೆ ಎಷ್ಟು ಮಟ್ಟವ ಎಷ್ಟು ಬೇಗ ಸಾರ್ವಜನಿಕ ಕೆಲಸ ಆಗ್ತದೆ, ಎಷ್ಟು ಗುಣಮಟ್ಟವಾಗಿ ಕೆಲಸ ಮಾಡಿಕೊಡ್ತಾರೆ ಸಾರ್ವಜನಿಕರಿಗೆ. ದಿನನಿತ್ಯ ಹೋರಾಟಗಾರರು ನಾವು ಇಲ್ಲಿ ತಾಲೂಕು ಆಫೀಸ್ ಹತ್ರ, ಪಟ್ಟಣ ಪಂಚಾಯತಿ ಹತ್ರ, ತಾಲೂಕು ದಂಡಾಧಿಕಾರಿ ಕಚೇರಿ ಮುಂದೆ ನಿಂತ್ಕೊಂಡಾಗ ಹಲವಾರು ಸಾರ್ವಜನಿಕರು ಬಂದು, ಅಣ್ಣ ಈ ಕೆಲಸ ಆಗಬೇಕು, ಆ ಕೆಲಸ ಆಗಬೇಕು, ಸ್ವಲ್ಪ ಮಂದು ಹೇಳ್ರಿ ಮಾಡಿಕೊಡ್ರಿ ಅಂತ ಹೇಳಿ ನಮ್ಮ ಹತ್ರ ಬರ್ತಾರೆ. ನಾವು ಕೆಲವೊಂದು ಕೆಲಸಗಳು ಮಾಡಿಕೊಡ್ತೀವಿ, ನಮ್ಮ ಕೈಲಿ ಆದಷ್ಟು ಮಾಡಿಕೊಡ್ತೀವಿ, ಎಲ್ಲದೂ ಮಾಡೋಕ್ಕಾಗಲಿದ್ರು ಒಂದು ಕೆಲವೊಂದು ಕೆಲಸಗಳು ಮಾಡಿಕೊಡ್ತೀವಿ. ಆದರೆ ಸ್ವಯಂಪ್ರೇರಿತವಾಗಿ ಸಾರ್ವಜನಿಕರು ಅವರಾಗೇ ಹೋಗಿ, ನೋಡ್ರಿ ನಮಗೆ ಈ ಕೆಲಸ ಆಗಬೇಕು, ನನಗೆ ಇಷ್ಟು ಇದರೊಳಗೆ ಕೆಲಸ ಮಾಡಿಕೊಡಿ ಅಂತ ಕೇಳೋ ಪ್ರಯತ್ನ ಸಾರ್ವಜನಿಕರು ಮಾಡಿದಾಗ ಈ ಅಧಿಕಾರಿಗಳು ಸ್ಪಂದನೆ ಕೊಡಲ್ಲ. ಏ ಅವರಿಗೆ ಕೆಲವೊಂದು ದಾಖಲೆಗಳು ಕಥೆಗಳು ಹೇಳ್ತಾರೆ, ಕೆಲವೊಂದು ಬೇರೆ ಬೇರೆ ಕಥೆಗಳು ಹೇಳ್ತಾರೆ, ಎಲ್ಲ ಮುಗಿದ ಮೇಲೆ ಒಂದು ದುಡ್ಡಿನ ಕಥೆಗಳು ಹೇಳಿ ಮುಗಿಸುತ್ತೆ, ದುಡ್ಡು ಇಸ್ಕೊಂಡು ಕೈ ಬಿಡ್ತಾರೆ. ಹೀಗೆ ಅನೇಕ ವಿಚಾರಗಳು ಬಂದಿದ್ದಾವೆ, ಆದರೆ ಸಾಕ್ಷಿಗಳಿಲ್ದಂಗೆ ನಾವೇನು ಯಾರಿಗೂ ಏನು ಮಾತಾಡೋಕ್ಕಾಗಲ್ಲ. ಹಾಗಾಗಿ ವಿಚಾರಗಳು ಇಷ್ಟೇ. ನಾವು ಏನು ನಮ್ಮ ಹನುಮಂತಪ್ಪ ಸೊರಟೂರು ಅವ್ರ ಜೊತೆ ಹೋರಾಟ ಇದೆ, ಆ ಹೋರಾಟ ಒಂದಿನಕ್ಕೆ ಮುಗಿಯೋದಲ್ಲ. ಇವತ್ತು ನಾವು ಬರೀ ಕಡ್ಡಿ ಕರೆದು ಬೆಂಕಿ ಹಚ್ಚಿರೋದಿದು, ಇದು ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಸ್ವರೂಪ ಅನಿರ್ದಿಷ್ಟಾವಧಿ ಹೋರಾಟಕ್ಕೆ ತಿರುವು ಪಡೆಯುತ್ತೆ. ಇವತ್ತು ನೋಡಿರ್ಬೋದು ಬೆರಳೆಣಿಕೆ ಜನ ಬಂದು ಇಲ್ಲಿ ಕುತ್ಕೊಂಡಿರ್ಬೋದು, ಆದರೆ ಇಲ್ಲೊಂದು ಒಬ್ಬೊಬ್ಬರು ಒಂದೊಂದು ಸಂಘಟನೆಯವರು ಬಂದಿರೋದಿಲ್ಲ, ಇವರೆಲ್ಲ ಸಾವಿರಾರು ಜನ ಕಾರ್ಯಕರ್ತಿರುವಂಥ ಸಂಘಟನೆಯವರು. ಮುಂದಿನ ದಿನಗಳಲ್ಲಿ ಇಂಥ ಹೋರಾಟ ಅವರಷ್ಟೇ ಅಲ್ಲ, ಅವರ ಜೊತೆಗೆ ನಾವು ಕೂಡ ಕೈಗೊಂಡು ಏನು ಅಧಿಕಾರಿಗಳು ಏನು ಎಮ್ಮೆ ಚರ್ಮದ ಅಧಿಕಾರಿಗಳಿದ್ದೀರ, ಇವೆಲ್ಲ ಬುದ್ಧಿ ಕೆಲಸ ಅಂತ ಕೆಲಸ ಇನ್ನೇನು ಕೆಲವೇ ದಿನಗಳನ್ನು ಮಾಡ್ತೀವಿ, ಇಲ್ಲ ಅಂದರೆ ಸಾರಿ ನೀವಾಗೆ ಎಚ್ಚೆತ್ಕೊಂಡು ಅಧಿಕಾರಿಗಳು ತಾಲೂಕು ದಂಡಾಧಿಕಾರಿ ಎಚ್ಚೆತ್ಕೊಂಡು ಇವ್ರನ್ನೆಲ್ಲ ಟ್ರಾನ್ಸ್ಫರ್ ಮಾಡೋಂಥ ವ್ಯವಸ್ಥೆ ನೀವು ಮಾಡಬೇಕಾಗ್ತಾರೆ ಅಂತ ಹೇಳಿ ಈ ಮೂಲಕ ಹೇಳ್ತಾ ನನಗೆ ಏನು ಮಾತಾಡೋಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಧನ್ಯವಾದ ಹೇಳ್ತಾ. ನಮಸ್ಕಾರ ಸ್ನೇಹಿತರೆ, ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಯುವ ಸೇನೆ ವತಿಯಿಂದ ಇವತ್ತೇನು ಹನುಮಂತಪ್ಪ ಸೊರಟೂರು ಅವರು ನೌಕರ ವರ್ಗಾವಣೆ ಕುರಿತು ಹೋರಾಟವನ್ನು ಒಂದಿನದ ಧರಣಿ ಹೋರಾಟವನ್ನು ಮಾಡ್ತಿದ್ದಾರೆ, ಅದಕ್ಕೆ ನಮ್ಮ ಸಂಘಟನೆ ವತಿಯಿಂದ ಸಂಪೂರ್ಣವಾದ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಏನು ಈ ತಾಲೂಕಲ್ಲಿ ನಡೆದಿರತಕ್ಕಂಥ ಭ್ರಷ್ಟಾಚಾರ, ಅಧಿಕಾರಿಗಳು ಈ ಕೂಡಲೇ ವರ್ಗಾವಣೆ ಆಗಬೇಕು, ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಸಂಘಟನೆ ಆಗಲಿ, ಇನ್ನು ಅನೇಕ ಕನ್ನಡಪರ ಸಂಘಟನೆಗಳು, ರೈತ ಮುಖಂಡ ಸಂಘಟನೆಗಳು, ಇಂಥ ಭ್ರಷ್ಟಾಚಾರ ವಿರೋಧಿ ವೇದಿಕೆಗಳ ಸಂಘಟನೆಗಳು ಒಗ್ಗೂಡಿಸ್ಕೊಂಡು ಉಗ್ರವಾದ ಹೋರಾಟವನ್ನು ಮಾಡಬೇಕಾಗುತ್ತೆ. ತಾಲೂಕಿನ ಜನಪ್ರಿಯ ಶಾಸಕರಾದಂತಹ ಡಿ ಜಿ ಶಾಂತನಗೌಡರು ಏನು ನ್ಯಾಯಯುತವಾಗಿ ಆಡಳಿತ ನಡೆಸ್ತಾ ಇದ್ದಾರೆ ಅಂತ ಅಂದ್ಕೊಂಡು ತಾಲೂಕಿನ ಜನತೆ ಅವ್ರನ್ನ ಆಯ್ಕೆ ಮಾಡಿದ್ದಾರೆ. ಆ ನ್ಯಾಯಯುತ ಆಡಳಿತಕ್ಕೆ ಆದಷ್ಟು ಬೇಗ ಒತ್ತನ್ನು ಕೊಟ್ಟು ಇಂಥ ಭ್ರಷ್ಟ ಅಧಿಕಾರಿಗಳನ್ನು ವರ್ಗಾವಣೆ ಮಾಡಬೇಕಾಗಿ ತಮ್ಮಲ್ಲಿ ಈ ಮೂಲಕ ಕೇಳಿಕೊಳ್ಳುತ್ತಿದ್ದೇವೆ. ಇನ್ನು ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಎಂಆರ್ ಮಹೇಶ್, ಧನಂಜಯ್, ದೊಡ್ಡಪ್ಪ, ಹನುಮಂತಪ್ಪರವರು ಈ ಧರಣಿ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡಿದ್ದರು.